ಹೃದಯವಂತರು ಇವರು ಹೃದಯವಂತರು ಈಗ ನೇರ ನಿಮ್ಮ ಅಣ್ಣನ ಮನೆಗೆ ಹೋಗಿ ಕಣ್ಣೀರು ಹಾಕದೆ ನಾನು ಹೇಳಿ ಕಳಿಸಿದ್ದು ಅಂತ ಅವ್ರಿಗೊಂದು ಚೂರು ಸುಳಿವು ಕೊಡದೆ ಅವರು ಮನಸ್ಸಿಗೆ ನಾಟೋ ಹಾಗೆ ನಾಟಕ ಆಡಬೇಕು ಅಂದ್ರೆ ಆ ನಾಟಕದ ಸಾರಾಂಶ ಹೆಂಗಿರಬೇಕು ಅಂದ್ರೆ ಅನ್ನಪೂರ್ಣೇಶ್ವರಿ ದೇವಿಯವರು ಅವರ ತೀರ್ಮಾನನ ಬದಲಾಯಿಸ್ಕೊಂಡ್ಬಿಡಬೇಕು ನಾನು ಆಸ್ತಿನ ರಾಜೀವನ ಕೊಡಲ್ಲ ಅಂತ ಅವರ ಬಾಯಲ್ಲೇ ಬರಬೇಕು ಅಂತ ನಾಟಕ ನೀನು ಮಾಡಬೇಕು ಮಾಡಿದ್ರೆ ನಾನು ನಿನ್ನನ್ನ ಬಾಯಿ ತುಂಬಾ ಪ್ರೀತಿಯಿಂದ ಸೊಸೆಯಮ್ಮ ಅಂತ ಕರೀತೀನಿ ನನಗೂ ಗೊತ್ತು ಕಣಪ್ಪ ಇದರಿಂದ ನಿನ್ನ ಮನಸ್ಸಿಗೆ ಎಷ್ಟು ನೋವಾಯ್ತದೆ ಅಂತ ಇದಾಗ್ಲಿಲ್ಲ ಅಂದ್ರೆ ಮುಂದೆ ಬರೋ ನೋವಿದೆಯಲ್ಲವಾ ಇದು ಏನೂ ಇಲ್ಲ ಕಣವಾದ್ರೂ ಮುಂದೆ ಅಂತ ನೋವಂಬೋಸ್ಬಿ ಅರ್ಥ ಆಯ್ತಾ ಒಂದು ವೇಳೆ ಇದಾಗ್ಲಿಲ್ಲ ಅಂದ್ರೆ ಎಲ್ಲರೂ ನನ್ನನ್ನು ಕೆಟ್ಟವನು ಅಂತಾರಲ್ಲ ಕೆಟ್ಟವನೇ ಆಗಬೇಕಾಯ್ತು ನಿನಗೇನು ಮಾಡಕ್ಕಿಲ್ಲ ಕಣವ್ವ ನಿಮ್ಮ ಅಜ್ಜಿ ಅನ್ನಪೂರ್ಣೇಶ್ವರಿ ದೇವಿಯವರಿಗೂ ಏನು ಮಾಡಕ್ಕಿಲ್ಲ ಆದರೆ ನಿನ್ನ ಮೂರು ಜನ ಅಣ್ಣಂದ್ರಿದಾರಲ್ಲ ಏನವ್ರ ಹೆಸರು ದೊಡ್ಡವನ್ ರಾಜೀವ ಆಮೇಲೆ ಕಾರ್ತಿಕ್ ಹಾ ಕೊನೆಯವನು ಹಾ ಆ ಮೂರು ಜನ ಮೂರು ದಾರಿ ಆಗೋಯ್ತಾರೆ ಅದಕ್ಕೆ ಮುಂಚೆ ನೀನು ನಿರ್ಧಾರಕ್ಕೆ ಬರಬೇಕು ಅದು ಒಳ್ಳೆ ನಿರ್ಧಾರ ಆಗಿರಬೇಕು ನನ್ನ ಕಡೆಗೆ ಆಗಿರಬೇಕು ಅರ್ಥ ಆಯ್ತಾ ಮುಖ ತೊಳ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ಬಾ ತವ್ರ ಮನೆಗೆ ಹೋಗ್ಬಿಟ್ಟು ಬರೀ ಬಂದು ಯಾಕ್ರಿ ಯಾಕ್ರಿ ಹಿಂಗಾಡ್ತಿದ್ದೀರಾ ನಿಮಗೆ ನಿಮ್ಮ ಬಗ್ಗೆ ಅಸಹ್ಯ ಅನಿಸ್ತಾ ಇಲ್ವಾ ಅಸಹ್ಯ ಅನಿಸ್ತಿತ್ತು ಅನಿಸ್ತಾ ಆಯ್ತು ಆದರೂ ಇಷ್ಟು ವರ್ಷ ನಿನ್ನ ಜೊತೆ ಸಂಸಾರ ಮಾಡಿದ್ನು ಕಟ್ಕೊಂಡು ಏಯ್ ಏನು ಮಾಡಬೇಕು ಏನು ಬಿಡಬೇಕು ನನಗೆ ಗೊತ್ತು ಕಣೆ ಒಂದು ಕೆಲಸ ನೋಡಿ ಹಾಂ ತಗ ಇದನ್ನು ತಗೊಂಡೋಗಿ ಚೆಲ್ಬಿಟ್ಟು ಬೇರೆ ಕಾಪಿ ಮಾಡ್ಕೊಂಡು ಅಸಹ್ಯ ಯಾರಿಗನ್ನಿಸ್ಬೇಕೋ ಅವ್ರಿಗನ್ನಿಸ್ತೈತೆ ಹಂಗ ಮಾಡ್ತಿ ದಣಿಯೇ ರಥ ಮುಟ್ಟಬೇಡಿ ರಥ ಹತ್ತಬೇಡಿ ನಿಮ್ಮ ಹತ್ರ ಒಂದು ಮಾತಿದೆ ನಂಜುಂಡಣ್ಣ ಏನಿದು ಹೊಸದಾಗೆ ನೀವು ನನಗಿಂತ ದೊಡ್ಡವರು ರಾಜೀವ ಅಂತ ಕರೀರಿ ಉಗಿರಿ ಮಕ್ಕೆ ಹಳೆ ರಾಜೀವ ಆಗಿದ್ರೆ ಏಯ್ ರಾಜೀವ ನಿಂತ್ಕೊಳ್ಳಲೆ ಅಂತಿದ್ದೆ ಈಗ ನೀವು ಜಮೀನ್ದಾರರು ಶ್ರೀಮಂತರು ನಿಮ್ಗಲ್ದಿದ್ರು ಆ ಜಮೀನ್ದಾರಿಕೆಗೆ ಬೆಲೆ ಕೊಡ್ಬೇಕಲ್ವ ದಣಿ ಯಾಕೆ ನಂಜುಂಡಣ್ಣ ಏನೇನೋ ಮಾತಾಡ್ತಿದ್ದೀರ ನೋಡಿದ್ರ ನೋಡಿದ್ರ ಇದಕ್ಕೆ ರಾಜೀವಣ್ಣ ಅನ್ನೋದು ಅಲ್ಲ ಏನೂ ಗೊತ್ತಿಲ್ಲದಿರೋರ ತರ ಇದ್ದೀರಲ್ಲ ಅದಕ್ಕೆ ಹೇಳೋದು ತುಂಬಿದ ಕೊಡ ಯಾವತ್ತು ತುಳುಕಲ್ಲ ಅಂತ ಹಿರಿಯರು ಅಲ್ಲ ಅಣ್ಣ ಅನ್ನಪೂರ್ಣೇಶ್ವರಿ ದೇವಿಯವರು ತಮ್ಮ ಹೆಸರಲ್ಲಿರೋ ಸಿಂಹಾದ್ರಿ ಕುಟುಂಬದ ಇಡೀ ಆಸ್ತಿನ ನಿಮ್ಮ ಹೆಸರಿಗೆ ಬರಿತಾ ಇದ್ದಾರಂತೆ ನಂಜುಂಡಣ್ಣ ಅಜ್ಜಿ ಆಸ್ತಿನ ನನ್ನ ಹೆಸರಲ್ಲಿ ಬರೆಯೋದಕ್ಕೆ ಮುಂದಾಗಿದ್ದಾರೆ ನಾನು ಎಷ್ಟು ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಎಂತ ಮಾತು ಅಂತ ಆಡ್ತಿದ್ದೆ ರಾಜೀವಣ್ಣ ಅಲ್ಲ ಇನ್ನೆಷ್ಟು ದಿನ ನೀವು ಕೂಲಿ ಕಾರ್ಮಿಕರ ಕೆಲಸ ಮಾಡ್ತೀರಿ
ಅವರಾಗವರೇ ರಾಜ್ಯಭಾರ ಮಾಡುವಂತಿರುವಾಗ ಬೇಡ ಅಂತೀಯಲ್ಲಪ್ಪ. ಸಿಂಹಾಸನ ಆಗಲಿ ಪಟ್ಟ ಆಗಲಿ ಬಯಸದೆ ಬಂದಾಗ ಅನುಭವಿಸ್ಬಿಡಬೇಕು, ಇಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತಪ್ಪ. ನಂಜುಂಡಣ್ಣ, ನನಗೆ ಈ ಆಸ್ತಿ ಅಂತಸ್ತು ಇದು ಯಾವುದ್ರ ಮೇಲೂ ವ್ಯಾಮೋಹ ಇಲ್ಲ. ನನಗೆ ಮುಖ್ಯವಾಗಿ ಸಿಂಹಾದ್ರಿ ಕುಟುಂಬದವರು ಒಟ್ಟಿಗೆ ಸೇರಿ ಸಂತೋಷವಾಗಿ ಬದುಕಬೇಕು. ಅದ್ರ ಮುಂದೆ ಈ ಆಸ್ತಿ ಅಂತಸ್ತೆಲ್ಲ ಶೂನ್ಯ. ರಾಜೀವ, ಏನು ಪ್ರೀತಿ, ಏನು ವಾತ್ಸಲ್ಯ! ಈ ಪ್ರೀತಿ ವಾತ್ಸಲ್ಯ ಆ ಜಯಸಿಂಹ ಪ್ರತಾಪ್ ಸಿಂಹ ಅವ್ರ ಕುಟುಂಬದವ್ರಿಗೆ ಇಲ್ಲಪ್ಪ. ನೀನು ಮಾತ್ರ ಅಣ್ಣಂದ್ರು ತಂಗಿ ಅತ್ತೆ ಮಾವ ಸಂಬಂಧ ಅಂತ ಬೆಸಿತಾ ಇದೀಯ. ಆದ್ರೆ ಅವರು ನಿಮ್ಮ ಕುಟುಂಬದ ಮೇಲೆ ದ್ವೇಷದ ಬತ್ತಿನ ವಸಿತಾ ಇದ್ದಾರೆ. ನೋಡಪ್ಪ ರಾಜೀವ, ಅನ್ನಪೂರ್ಣೇಶ್ವರಿ ದೇವಿಯರು ಹೇಳ್ದಾಗೆ ಆಸ್ತಿ ನಾನು ನಿನ್ನ ಹೆಸರಿಗೆ ಮಾಡ್ಕೊ, ಆಮೇಲೆ ನಿನ್ನ ಜೀವನದಲ್ಲಿ ನಡೀಬಾರ್ದೆಲ್ಲ ನಡೆದೋಗುತ್ತೆ. ಉದಾಹರಣೆಗೆ ನಿಮ್ಮ ರಾಜೇಗೌಡ ಮಾವನ್ನೇ ತಗೋ, ನಿನ್ನ ತಂಗಿನ ಮನೆಯಿಂದ ಆಚೆಗೆ ಹಾಕು. ಯಾಕೆ? ನಿಮ್ಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಆಸ್ತಿ ಪಾಸ್ತಿ ಇಲ್ಲ ಅಂತ ತಾನೆ. ಆಸ್ತಿನ ನಿನ್ನ ಹೆಸರಿಗೆ ಮಾಡ್ಕೊ, ಆಗ ನೋಡು ನಿಮ್ಮ ರಾಜೇಗೌಡ ಮಾವ ರತ್ತಗಂಬಳಿ ಹಾಸಿ ನಿನ್ನ ತಂಗಿನ ನಡೆಸ್ತಾನೆ. ಇದಾಗಬೇಕೋ ಬೇಡವಪ್ಪ? ಸುಮ್ಮನೆ ಏನೇನೋ ಹೇಳಿ ನಂಗೆ ತೊಂದರೆ ಕೊಡ್ಬಿಡಿ ನಂಜುಣ್ಣ, ನಂಗೆ ಬೇರೆ ಕೆಲಸ ಇದೆ. ಕಣಿ, ಯೋಚನೆ ಮಾಡಿ, ನಿಮಗೂ ಇಬ್ರು ತಮ್ಮಂದಿರಿದ್ದಾರೆ, ಅವ್ರಿಗೂ ಆಸೆಗಳು ಅಂತ ಇರುತ್ತೆ. ಎಷ್ಟು ದಿನ ಅಂತ ಹೀಗೆ ಜೀತ ಮಾಡ್ತೀರಿ? ಸಿಂಹಾದ್ರಿ ಕುಟುಂಬಕ್ಕೆ ಸಮರ್ಥ ವ್ಯಕ್ತಿ ಅಂದರೆ ನೀವೇನೆ. ನಾನು ಹೇಳೋದು ಹೇಳಿದ್ದೀನಿ, ಯೋಚನೆ ಮಾಡಿ, ಯಾಕೆಂದರೆ ನಾನು ನಿಮ್ಗೆ ಒಳ್ಳೇದನ್ನೇ ಬಯಸೋದು. ನಾನು ಬರಲ್ಲ. ತಡಿ, ಹೋಗ್ತಾ ತೋಟದಲ್ಲಿ ಒಂದು ಕೆಂದಿಂಗನ್ನು ಎಳ್ನೀರು ಕುಡ್ಕೊಂಡು ಹೋಗ್ತೀನಿ. ಅಲ್ಲ, ನಾನು ನಿಮ್ಮ ಕುಟುಂಬಕ್ಕೆ ಬೇಕೆ ಹಳಬನೆ, ಆದರೂ ನೀವು ಹೊಸ ದಣಿ, ನಿಮ್ಮನ್ನು ಕೇಳಿದೆ ನಾನು ಹಾಗೆಲ್ಲ ಮುಟ್ಟಬಾರ್ದು. ಬರ್ತೀನಿ ತಣಿ. ಸರ್ಸು, ಆಚೆ ಹೋಗಿ ಬರ್ತೀನಿ. ಅಮ್ಮ, ಅಮ್ಮ, ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. ನೀನೇನು ಇಷ್ಟೊಂದು ಖುಷಿ ಖುಷಿಯಿಂದ ಓಡ್ ಬರ್ತಾ ಇದೀಯ? ಅಮ್ಮ, ಮೊದ್ಲೋಗಿ ಮೂರು ಲೋಟ ತಗೊಂಬಾ. ಯಾಕಮ್ಮ? ನೀನು ತಗೊಂಬಾ, ಆಮೇಲೆ ಹೇಳ್ತೀನಿ. ಉಷಾ, ಯಾಕೆ ಅಂತ ಹೇಳೋ. ಅಮ್ಮ, ನಾನು ಮನೆಯಿಂದ ಪಾಯಸ ಮಾಡ್ಕೊಂಬಂದಿನಿ. ಅದಕ್ಕೆ ಪಾಯಸ ತಗೊಂಬಂದಿದ್ಯಾ? ಪಾಯಸ ತಂದಿದ್ಯಾ ಅಂದರೆ ಏನು ಅಂತ ಖುಷಿ? ಹೇಳ್ತೀನಿ. ಉಷಾ, ನೀನು ಇಷ್ಟೊಂದು ಖುಷಿ ಖುಷಿಯಾಗಿ ಮಾತಾಡ್ತಿರೋದು ನೋಡಿದ್ರೆ ಏನೋ ಸಿಹಿ ಸುದ್ದಿ ಇರ್ಬೋದು. ಹ್ಞೂ ಅಮ್ಮ, ಸಿಹಿ ಸುದ್ದಿನೇ. ಆದರೆ ನೀವಿಬ್ರು ಅಂದ್ಕೊಂಡಿದ್ರಲ್ಲ, ಆ ರೀತಿ ಸಿಹಿ ಸುದ್ದಿ ಅಲ್ಲ, ಇದು ಬೇರೆ ರೀತಿ ಸಿಹಿ ಸುದ್ದಿ. ಅದು ಅಜ್ಜಿ ಇಡೀ ಆಸ್ತಿನ ರಾಜಿಮಾವನ ಹೆಸರಿಗೆ ಬರಿತಾ ಇದ್ದಾರಂತೆ. ಊರ್ನಾಗೆ ಯಾರೋ ಬದುಕಿಲ್ವಂತ ಕೇಳೋರು ಕೇಳೋರು ಯಾರು ಇಲ್ವಂತ ಅದು ಹೆಂಗೆ ಬರೀತಾರೆ ಅವನ ಹೆಸರಿಗೆ ಆಸ್ತಿನ? ಇದೇನಪ್ಪಯ್ಯ ಹಿಂಗೆ ಕೇಳ್ತಾ ಇದೆಯಾ? ಕಾನೂನು ಪ್ರಕಾರ ಹೆಂಗ್ ಬರಿಬೇಕೋ ಹಾಗೆ ಪೆನ್ನಲ್ಲಿ ಬರೀತಾರೆ. ಅಮ್ಮ, ಅಪ್ಪಯ್ಯ ಯಾವಾಗ್ಲೂ ಹಿಂಗೆ ಮಾತಾಡ್ತಾ ಇರ್ತಾರೆ. ಈಗೇನು, ನೀ ಲೋಟ ತರ್ತೀಯ ಇಲ್ವೋ? ಬೇಡ ಬಿಡು, ನಾನೇ ತರ್ತೀನಿ. ನಿಂತ್ಕೋ ಮಗ. ಏನು ತಮಾಷೆ ಮಾಡ್ತಿದ್ಯಾ? ತಮಾಷೆ ಮಾಡ್ತಿದ್ಯಾ ಅಂತ ಕೇಳ್ತಾ ಇವನೆ. ನೀನ್ ಬದುಕ್ತಾ ಇರೋದು ಬಾಳ್ತಾ ಇರೋದು ಯಾರ ಮನೆಯಾಗೆ ಅಂತ ಗೊತ್ತಾಯ್ತು ತಾನೆ? ನೋಡವ, ಆ ರಾಜೀವ ಮುಗ್ಧೋತ್ ಕತೆ. ನೀನು ರಾಜೀವನ ಲಗ್ನ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ, ಅವನ ಜೊತೆ ಬದುಕಬೇಕು ಅಂತ ಇಷ್ಟಪಟ್ಟೆ. ಏನು ಮಾಡೋಕ್ಕಾಯ್ತದೆ? ಆ ದೇವ್ರಿಗೆ ಇಷ್ಟ ಇಲ್ಲ, ಈ ಸಂಬಂಧನ ದೂರ ಮಾಡಿಬಿಟ್ಟ. ಆಗ ಅತ್ತೆಯವರು ಒಪ್ಪಿದ್ರು, ನಾವೇನವ ಮಾಡೋದು? ಈಗ ನೀನು ಪ್ರತಾಪನ ಹೆಂಡತಿ, ಅವನು ಕಷ್ಟ ಬಂದರೆ ನೀನು ಕಷ್ಟ ಅನುಭವಿಸ್ಬೇಕು.
ಅವನು ಸುಖ ಬಂದ್ರೆ ನೀನು ಸುಖ ಅನುಭವಿಸಬೇಕು ಕಣವ್ವ ಅಂತದ್ರಾಗೆ ಅತ್ತೆಯವರು ಇವರು ಮೋಸ ಮಾಡಿ ಅವರಿಗೆ ಆಸ್ತಿ ಬರ್ದ್ರೆ ಸಂತೋಷ ಪಡ್ತೀಯ ನೀನು ಹಾ ಸಂತೋಷವಾ ಹೂ ಅಪ್ಪಯ್ಯ ನಾನು ಪ್ರತಾಪ್ ಮಾವ ನೆಂಟಿನಿ ಪ್ರತಾಪ್ ಮಾವ ನನ್ನ ಗಂಡನೇ ಇಲ್ಲ ಅಂತ ನಾನು ಹೇಳಿಲ್ವಲ್ಲ ಮುಂದೆ ಏನಾಗುತ್ತೋ ಯಾರು ಗೊತ್ತು ಆದ್ರೆ ಮುಂದೆ ಏನಾಗುತ್ತೆ ಅಂತ ನಾನು ಪ್ರತಾಪ್ ಮಾವನತ್ರ ಹೇಳಿದಿನಿ ಬೇಕಾದ್ರೆ ನೀವು ಕೇಳಿ ಪ್ರತಾಪ್ ಮಾವ ಏನು ಹೇಳಲ್ಲ ಒಂದ ವೇಳೆ ಪ್ರತಾಪ್ ಮಾವ ಹೇಳಿದ್ರು ಅಪ್ಪಯ್ಯ ನೀವು ಮಾತ್ರ ನಂಬಲ್ಲ ಅಪ್ಪಯ್ಯ ಈಗ ಕಾಲ ಬದಲಾಗೋಯ್ತು ಎಲ್ಲ ರಾಜಿ ಮಾವನ ಕಡೆನೇ ಇದೆ ಇಷ್ಟಿನ ರಾಜಿ ಮಾವನು ಕಾರ್ತಿಕ್ ಕೆಲಸರ ತರ ದುಡಿಲಿಲ್ವಾ ಇನ್ನು ಮುಂದೆ ನಾರು ಯಜಮಾನರಾಗಿ ಬಾಳ್ಲಿ ಬಿಡಿ ನನಗಂತೂ ತುಂಬಾ ಸಂತೋಷ ಆಗ್ತಿದೆ ಆಸ್ತಿ ಕೊಡ್ಲಿ ಬಿಡಿ ಅಪ್ಪಯ್ಯ ಏಯ್ ಹುಚ್ಚಿ ಹುಚ್ಚಿ ತರ ಮಾತಾಡಬೇಡ ನೀನು ಯಾರಪ್ಪಯ್ಯ ಹುಚ್ಚಿ ತರ ಮಾತಾಡ್ತಿರೋದು ನಾನಾ ನಾನಲ್ಲ ಅಪ್ಪಯ್ಯ ನೀವು ಆ ಜೈಸಿ ಮಾವ ಪ್ರತಾಪ್ ಮಾವನ ಜೊತೆ ಸೇರ್ಕೊಂಡು ಹುಚ್ಚು ತರ ಆಡ್ತಿರೋ ನೀವು ಅಪ್ಪಯ್ಯ ನೀವು ಏ ಹುಚ್ಚು ಇಳಿಸಿ ಅಪ್ಪ ಕೈನ ಇಳಿಸಿ ಅಂದೆ ನನ್ನ ಗೋಡಿ ಹಕ್ಕು ನಿಮಗಿಲ್ಲ ಅಪ್ಪಯ್ಯ ಈಗ ನಾನು ಮದುವೆ ಆಗಿರೋ ಹೆಣ್ಣು ನನ್ನ ಒಡಿಯಕ್ಕೆ ನನ್ನ ಗಂಡ ಎದುರ್ತಾನೆ ಅಂತದ್ರಲ್ಲಿ ಎಷ್ಟು ಸುಲಭವಾಗಿ ಹಿಂಗೆ ಕೈ ಎತ್ಬಿಟ್ಟೆ ಅಪ್ಪಯ್ಯ ನೀ ನಂಬಿದ್ರೆ ನಂಬು ಬಿಟ್ರೆ ಬಿಡು ಅಜ್ಜಿ ಇಡೀ ಆಸ್ತಿನ ರಾಜಿ ಮಾವನ ಹೆಸರಿಗಂತೂ ಬರೆಯೋದಂತೂ ನಿಜ 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 ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡ ಅಪ್ಪಯ್ಯ ಅಮ್ಮ ನನ್ನ ಕೈಯಾರ ಮೊದಲೇ ಸರಿ ಪಾಯಸ ಮಾಡಿದಿನಿ ರುಚಿಗೆ ತಕ್ಕಷ್ಟು ಸಕ್ಕರೆ ಏಲಕ್ಕಿ ಸರಿಯಾಗಿ ಹಾಕಿದಿನ ನೋಡ್ಬಿಡು ಆಮೇಲೆ ಗೋಡಂಬಿ ದ್ರಾಕ್ಷಿನ ಅದ್ವಾ ಗುರ್ದಿದಿನ ಅಂತ ಒಂದ್ ಲೋಟ ಕುಡಿದ್ಬಿಟ್ಟು ನನಗೆ ಫೋನ್ ಮಾಡಿ ಹೇಳು ಅಮ್ಮ ಹಾಗೆ ನಿಮ್ಮ ಯಜಮಾನರಿಗೂ ಒಂದ್ ಲೋಟ ಕೊಟ್ಬಿಡಮ್ಮ ಬರ್ಲಾ ಬರ್ತೀನಪ್ಪಯ್ಯ ಅಪ್ಪಯ್ಯ ಕೋಪ ಮಾಡ್ಕೋಬೇಡ ನಿನ್ಗೋಸ್ಕರ ಕಲ್ಸಕ್ರೆನ ಕುಟ್ಟಿ ಕುಟ್ಟಿ ಹಾಕಿದೀನಿ ಅದನ್ನ ಕುಡಿದ್ಬಿಡು ಪಿತ್ತ ಸರ್ ಅಂತ ಇಳಿದೋಗ್ಬಿಡುತ್ತೆ ಅಮ್ಮ ನಿನ್ ಗಂಡನಿಗೆ ಕೊಟ್ಬಿಡು ಪಾಯಸನ ಲೋಟಕ್ಕೆ ಹಾಕೊಂಡ್ ಬರ್ತೀನಿ ಗೌರಿ ಏನಮ್ಮ ಇದ್ದಕ್ಕಿದ್ದಾಗೆ ಚೆನ್ನಾಗಿದ್ಯಾ ಗೌರಿ ಸಂಪತ್ ಬರ್ಲಿಲ್ವೇನಮ್ಮ ಇಲ್ಲ ಅಣ್ಣ ಅವ್ರ ಕೆಲ್ಸಕ್ಕೆ ಹೋಗಿದ್ದಾರೆ ಅಣ್ಣ ಅಜ್ಜಿ ದುರ್ಗಾ ಇಬ್ರು ಎಲ್ಲಿ ಕಾಣಿಸ್ತಾನೆ ಇಲ್ಲ ಅವ್ರ ಇಲ್ಲೇ ದೇವಸ್ಥಾನಕ್ಕೆ ಹೋಗಿದಾರಮ್ಮ ಬರ್ತಾರೆ ಅಮ್ಮ ಏನಾದರೂ ತೊಂದರೆನಾ ಆ ಥರ ಏನೂ ಇಲ್ಲ ಅಣ್ಣ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೀನಿಲ್ಲ ಅಂತ ಹೇಳಿದ್ರು ನಿನ್ನ ಕಣ್ಣು ಇದೆ ಅಂತ ಹೇಳ್ತಿದ್ದೀಯಲ್ಲಮ್ಮ ಕೊನೆ ಸರ್ತಿ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕೊನೆ ಸಾರಿನ ಏನಮ್ಮ ಹಂಗಂದ್ರೆ ಗೌರಿ ನೀನು ಈ ರೀತಿ ಒಗ್ಟೋಗ್ಟಾಗಿ ಮಾತಾಡಿದ್ರೆ ನನ್ಗೆ ಏನು ಅರ್ಥ ಆಗ್ಬೇಕಮ್ಮ ಸ್ವಲ್ಪ ಬಿಡಿಸಿ ಹೇಳು ಅಣ್ಣ ಅದು ಅಜ್ಜಿ ಆಸ್ತಿನ ನಿಮ್ಮ ಹೆಸರಿಗೆ ಬರಿತಾ ಇದ್ದಾರೆ ಅಂತ ಕೇಳಿದೆ ಇನ್ಮೇಲೆ ನೀವು ಶ್ರೀಮಂತರಾಗ್ತೀರಿ ನಿಮಗೆ ಹೆಸರು ಘನತೆ ಗೌರವ ಎಲ್ಲ ಸಿಗುತ್ತೆ ಆದರೆ ಈ ತಂಗಿನ ಮಾತ್ರ ಮರಿಬೇಡಿ ಅಂತ ಹೇಳಕ್ ಬಂದೆ ಗೌರಿ ಹಾಗೆಲ್ಲ ಮಾತಾಡಬೇಡಮ್ಮ ನಿನ್ನ ಅಣ್ಣಂದ್ರು ಬೇರೆಯವ್ರು ಹಾಗಲ್ಲ
ಎಷ್ಟೇ ಶ್ರೀಮಂತರಾದರೂ ಸಹ ಎಷ್ಟೇ ಆಸ್ತಿವಂತರಾದರೂ ಸಹ ಇವತ್ತು ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಕೊನೆ ಉಸಿರಿರೋ ತನಕ ಅದು ಹಾಗೆ ಇರುತ್ತೆ ಯಾವತ್ತೂ ಬದಲಾಗದು ಅಮ್ಮ ಗೌರಿ ಈ ಮಣ್ಣಂತರ ಮನಸು ಅಷ್ಟೊಂದು ಕಲ್ಲಲ್ಲಮ್ಮ ಹೇಗಮ್ಮ ನಿರ್ಧಾರ ಮಾಡ್ಬಿಟ್ಟೆ ನಿಮ್ಮ ಅಣ್ಣಂದ್ರು ಈ ತರ ಅಂತ ಯಾವತ್ತಾರೂ ನಿನ್ನನ್ನ ಆ ತರ ನೋಡಿದೀವ ನೀನು ಹೀಗೆಲ್ಲ ಮಾತಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಗೌರಿ ಯಾವಾಗ ಬಂದಮ್ಮ ಈಗ ತಾನೆ ಬಂದೆ ಅಜ್ಜಿ ಹುಷಾರಾಗಿದ್ದೀಯಾ ಯಾಕೆ ಮೂಡ್ ಆಫ್ ಗೌರಿ ಯಾಕಮ್ಮ ಕಣ್ಣಲ್ಲಿರು ಏನಾಯ್ತು ನಿಮ್ಮ ಮಾವ ಏನಾದರೂ ಅಂದ್ರ ನಿಮ್ಮ ಅತ್ತೆ ಏನಾದರೂ ಬೈದ್ರ ಇಲ್ಲ ನಿನ್ನ ಗಂಡ ಏನಾದರೂ ಬೈದ್ರ ಮಾತಾಡಮ್ಮ ನೀನು ಏನು ಹೇಳಲಿಲ್ಲ ಅಂದ್ರೆ ನನಗೆ ಹೇಗೆ ಗೊತ್ತಾಗಬೇಕು ಹೇಳು ರಾಜೀವ ಕಾರ್ತಿಕ್ ನಿಮ್ಮ ಹತ್ರ ಏನಾದರೂ ಹೇಳಿದ್ಲ ಅಜ್ಜಿ ಅದು ನೀವು ಅಣ್ಣನ ಹೆಸರಿಗೆ ಆಸ್ತಿ ಬರೀತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಗೌರಿ ಹೆದರ್ಕೊಂಡು ಇಲ್ಲಿಗೆ ಬಂದು ಏನೇನೋ ಮಾತಾಡ್ತಾ ಇದ್ದಾಳೆ ಅಜ್ಜಿ ಗೌರಿ ನಾನು ಆಸ್ತಿನ ಯಾರ ಹೆಸರಲ್ಲಿ ಬರೀತಾ ಇದ್ದೀನಿ ನಿಮ್ಮ ಅಣ್ಣನ ಹೆಸರಲ್ಲಿ ಅದಕ್ಕೆ ನೀನು ಸಂತೋಷ ಪಡೋದು ಬಿಟ್ಬಿಟ್ಟು ಹೀಗೆ ದುಃಖ ಪಟ್ರೆ ಹೇಗೆ ಬೆಡ್ಡಿನ ತಗೊಂಡು ಬಂದು ಅಜ್ಜಿ ನನ್ನ ಅಣ್ಣಂದ್ರು ಕಷ್ಟನೋ ಸುಖನೋ ಇಷ್ಟು ದಿನ ಅನುಭವಿಸ್ತಿದ್ರು ಯಾವತ್ತು ಈ ತಂಗಿ ಮೇಲೆ ಪ್ರೀತಿ ಕೊರತೆ ಮಾಡಿರ್ಲಿಲ್ಲ ಹೊಸ್ತಾಗಿ ಆಸ್ತಿ ಬರ್ತಾ ಇದೆ ಅಂತಸ್ತು ಹೆಚ್ಚುತ್ತೆ ಈ ತಂಗಿನ ಮರ್ತ್ ಬಿಡ್ತಾರೆ ಅಜ್ಜಿ ನನ್ನನ್ನು ಮರ್ತ್ ಬಿಡ್ತಾರೆ ಆಸ್ತಿ ನಮ್ಮ ಪ್ರೀತಿ ಮಧ್ಯೆ ಬಂದು ಎಲ್ಲಿ ನಮ್ಮ ಸಂಬಂಧನ ದೂರ ಮಾಡಿಬಿಡುತ್ತೋ ಅಂತ ಭಯ ಆಗ್ತಿದೆ ಅಜ್ಜಿ ಮುಂದೆ ಅಣ್ಣಂದ್ರು ದೊಡ್ಡ ಮನೆತನದ ಹುಡುಗಿನ ಮದುವೆ ಆಗ್ತಾರೆ ನನಗೆ ಅದಕ್ಕೆ ಆಗಿ ಬರೋಳು ನೀನು ನನಗೆ ಸರಿಸಮಾನವಾಗಿಲ್ಲ ಅಂತ ನನ್ನನ್ನು ಹಂಗಸಿ ಮಾತಾಡಿ ನನ್ನ ಅಣ್ಣಂದಿನ ನೋಡೋಕೆ ಬರಬೇಡ ಅಂತ ಹೇಳಿಬಿಟ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅಜ್ಜಿ ಅಣ್ಣ ತಂಗಿ ಅನ್ನೋ ಪವಿತ್ರವಾದ ಸಂಬಂಧನ ಈ ಹಣ ಅನ್ನೋ ಭೂತ ಬಂದು ನಮ್ಮನ್ನು ದೂರ ಮಾಡೋದು ಇಷ್ಟ ಇಲ್ಲ ಅಜ್ಜಿ ಗೌರಿ ನೀನೇನು ನಿನ್ನ ಮಾತುಗಳು ಎಂಥವುದು ಅಂತ ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಈಗ ನೀನು ಆಡ್ತಿರೋ ಮಾತು ನಿಂದಲ್ಲ ಯಾರು ಹೇಳಿ ಕಳಿಸಿದ್ರು ನಿಮ್ಮ ಮಾವನ ಭಾಗ್ಯವಂತರು ಇವರು ಹೃದಯವಂತರು